ಇಲ್ಲ ಇಲ್ಲ ಎರಡು ತೆಗೆದಿದೆ. ಎಲ್ಲರಿಗೂ ನಮಸ್ಕಾರ. ತುಂಬ ಒಂದು ಬೇಜಾರದ ಸಂಗತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕಂತ ನಾನು ಬಂದಿದ್ದೇನೆ. ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಶ್ರೀಶೇಖರ್ ಹೂಗಾರ್. ಎಂಥ ನೋವಿನ ವಿಚಾರ ಅಂದರೆ, ಇವತ್ತು ನಾವು ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ರೈತನ ಮಕ್ಕಳು, ಈ ದೇಶದ ಬೆನ್ನೆಲುಬು ರೈತ. ಆ ರೈತ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಎಷ್ಟು ಕಷ್ಟಪಡ್ತಾನೆ ಅನ್ನೋದು ಆ ರೈತನಿಗೆ ಗೊತ್ತು, ಆ ರೈತನ ಕುಟುಂಬಕ್ಕೆ ಗೊತ್ತು. ಏನೋ ಒಂದು ಈರುಳ್ಳಿ ಬೆಲೆ ಗಗನಕ್ಕೆ ಏರಿಬಿಟ್ಟಿದೆ ಅಂದೆ. ಎಷ್ಟಾಗಿದೆ ಸ್ವಾಮಿ? ಏನು 1,000 ರೂಪಾಯಿ ಕಿಲೋ ಆಗಿದೆಯಾ? ಏನು 10,000 ರೂಪಾಯಿ ಕಿಲೋ ಆಗಿದೆಯಾ? ಏನಾಗಿದೆ? 30 ರೂಪಾಯಿ ಕಿಲೋ ಇರೋ ಉಳ್ಳಾಗಡ್ಡಿ ಈರುಳ್ಳಿ 50 ರೂಪಾಯಿ ಕಿಲೋ ಆಗಿದೆ. 20 ರೂಪಾಯಿ ಜಾಸ್ತಿ ಆಗಿದೆ ಸ್ವಾಮಿ, 20 ರೂಪಾಯಿ ಜಾಸ್ತಿ ಆಗಿದೆ. ಏನದು? ಏನು ಟಿಕ್ ಟಾಕ್ ಮಾಡ್ತಾರೆ? ಉಳ್ಳಾಗಡ್ಡಿ ಮೈಮೇಲೆ ಹಾಕೊಂಡು ಅಳುತ್ತಾರೆ. ಆ ಉಳ್ಳಾಗಡ್ಡಿ ರೋಡ್ ಮೇಲೆ ಇಟ್ಟಿರ್ತಾರೆ, ಅದ್ರ ಬಾಜು ರೊಕ್ಕ ಇಟ್ಟಿರ್ತಾರೆ, ರೊಕ್ಕ ಬಿಟ್ಟು ಉಳ್ಳಾಗಡ್ಡಿ ತೊಗೊಂಡು ಹೋಗ್ತಾರೆ. ಆ ಮೊಬೈಲ್ ಕೊಟ್ಟು ಉಳ್ಳಾಗಡ್ಡಿ ತೊಗೊಂಡು ಹೋಗ್ತಾರೆ. ಯಾವುದೋ ಹುಡುಗಿನ ಅಟ್ಯಾಕ್ ಮಾಡೋಕ್ಕಂತ ಹೋಗ್ಬಿಟ್ಟು ಅಲ್ಲಿ ಉಳ್ಳಾಗಡ್ಡಿ ಕಂದ ತಕ್ಷಣ ಹುಡುಗಿ ಬಿಟ್ಟು ಉಳ್ಳಾಗಡ್ಡಿ ತೊಗೊಂಡು ಹೋಗ್ತಾರೆ. ಏನು ಟಿಕ್ ಟಾಕ್ ಮಾಡೋದು ಆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಗಳಲ್ಲಿ? ಅಬ್ಬಾ ಬಾ 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 ರೀ, ನಾವೆಲ್ಲ ರೈತನ ಮಕ್ಕಳು ಕಣ್ರಿ. ರೈತ ಒಂದೊಂದು ಹನಿ ಬೆವರನ್ನು ಹರಿಸಿ ದುಡಿದ ಮೇಲೇ ಇವತ್ತು ನಮ್ಗೆ ಅನ್ನ ಸಿಗ್ತಾ ಇರೋದು. ಪೇಮೆಂಟ್ ಇವತ್ತು ಡ್ಯೂಟಿ ಮಾಡ್ತಕ್ಕಂಥವ್ರು, ನೌಕರಿ ಮಾಡ್ತಕ್ಕಂಥವ್ರು, ಖಾಸಗಿ ಇರಲಿ ಗೌರ್ಮೆಂಟ್ ಇರಲಿ, ಸರಿಯಾಗಿ ಪೇಮೆಂಟ್ ಬರದೇ ಇದ್ದರೆ ಸ್ಟ್ರೈಕ್ ಮಾಡಿ ಪೇಮೆಂಟ್ ಹಾಕಿಸ್ಕೊಳ್ತೀವಿ. ನಮಗೆ ವೇತನ ಹೆಚ್ಚು ಮಾಡಿರಿ ಅಂತ ಸ್ಟ್ರೈಕ್ ಮಾಡ್ತೀವಿ. ಒಬ್ಬ ರೈತ ಅವನು ಬೆಳೆದ ಬೆಳೆಗೆ ಒಂದು ಸೂಕ್ತವಾದ ಬೆಲೆ ಸಿಕ್ಕಾಗ ಖುಷಿ ಪಡೋದನ್ನು ಬಿಟ್ಟುಬಿಟ್ಟು ಅದನ್ನು ಟೀಕೆ ಮಾಡ್ತಿರಲ್ಲ, ಏನು ಹೇಳಬೇಕು ನಿಮಗೆ ಜನಕ್ಕೆ? ನಾವೆಲ್ಲ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ಯಾವನು ಟಿಕ್ ಟಾಕ್ ಮಾಡಲಿಲ್ಲ, ಯಾವನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಲಿಲ್ಲ? ದಾರು ಬೆಲೆ ಜಾಸ್ತಿ ಆದಾಗ ಅವನು ಸ್ಟ್ರೈಕ್ ಮಾಡಲಿಲ್ಲ, ಅದ್ರ ಬಗ್ಗೆ ಟಿಕ್ ಟಾಕ್ ಮಾಡಲಿಲ್ಲ, ಯಾವುದು ಅದ್ರ ಬಗ್ಗೆ ಮಾತೇ ಹತ್ತಲಿಲ್ಲ? ಬಸ್ ಫೇರು, ಕರೆಂಟ್ ಬಿಲ್ಲು ದಿನಕ್ಕೆ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊಳತ್ತೆ? ಒಬ್ಬ ರೈತ ಬೆಳೆದಿರ್ತಕ್ಕಂಥ ಒಂದು ಬೆಲೆಗೆ ಏನೋ ಒಂದು ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ಬೆಲೆ ಸಿಕ್ಕಿದೆ ಸ್ವಾಮಿ. ರೈತನಿಗೆ ಬೇಕಾಗಿರೋದು ವಿದ್ಯುತ್ತು, ನೀರು, ಮತ್ತು ಅವನು ಬೆಳೆದಿರ್ತಕ್ಕಂಥ ಬೆಲೆಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಮಾರುಕಟ್ಟೆಯಲ್ಲಿ ಬೆಲೆ ಸಿಕ್ಕಿಬಿಟ್ರೆ ಸಾಕು ಸ್ವಾಮಿ. ಅವನು ಹಿಡಿಯೋರು ಯಾರೂ ಇಲ್ಲ. ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಪ್ರತಿಯೊಂದು ಪ್ರವಚನದಲ್ಲಿ ಹೇಳ್ತಾರೆ, ಪ್ರತಿಯೊಂದು ಜಿಲ್ಲೆಗಳು ನೀರಾವರಿ ಆದರೆ ನಮ್ಮ ಕರ್ನಾಟಕ ರಾಜ್ಯ ಎಂಥ ತಾಕತ್ ಭರಿತ ರಾಜ್ಯ ಅಂದರೆ, ಪ್ರತಿಯೊಂದು ಜಿಲ್ಲೆ ಇಡೀ ಕರ್ನಾಟಕ ಸಂಪೂರ್ಣ ನೀರಾವರಿ ಆದರೆ ನನ್ನ ದೇಶವನ್ನು 6 ತಿಂಗಳು ಬದುಕಿಸುವಷ್ಟು ತಾಕತ್ತು ನಮ್ಮ ಕರ್ನಾಟಕ ರಾಜ್ಯದ ರೈತರಿಗಿದೆ ಅಂತ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಪ್ರತಿಯೊಂದು ಪ್ರವಚನದಲ್ಲಿ ಹೇಳ್ತಾರೆ. ನಾವೆಲ್ಲ ರೈತರ ಮಕ್ಕಳು, ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ಈ ರೀತಿ ರೈತರಿಗೆ, ರೈತ ಬೆಳೆದಿರ್ತಕ್ಕಂಥ ಅನ್ನಕ್ಕೆ ಟೀಕೆಯನ್ನು ಮಾಡಬೇಡ್ರಿ. ರೈತ ಬೆಳೆದೇ ಇದ್ದರೆ ನಾವೆಲ್ಲರೂ ಕೂಡ ಉಪವಾಸ ಇರಬೇಕಾಗುತ್ತೆ ಅನ್ನೋದನ್ನು ಮಾತ್ರ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲರೂ ಇಲ್ಲಿರ್ತಕ್ಕಂಥವ್ರು ಸಿಟಿಯಲ್ಲಿರಲಿ ಎಲ್ಲೇ ಇರಲಿ ರೈತರ ಮಕ್ಕಳೇ ನಾವು. ಫಸ್ಟ್ ಹಳ್ಳಿಯಲ್ಲಿ ಹುಟ್ಟಿ ರೈತರ ಕೈಯಲ್ಲಿ ರೈತರಲ್ಲಿ ಅವ್ರ ಜೊತೆ ಅಡ್ಡಾಡಿ ಕೆಲಸ ಮಾಡಿರ್ತಕ್ಕಂಥವ್ರೇ ನಾವೆಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಏನು ದೊಡ್ಡದಾಗಿ ಅದನ್ನು ಬಿಂಬಿಸೋದು, ಏನು ಆ ಉಳ್ಳಾಗಡ್ಡಿ ರೇಟ್ ಜಾಸ್ತಿ, ಉಳ್ಳಾಗಡ್ಡಿ ರೇಟ್ ಜಾಸ್ತಿ, ಉಳ್ಳಾಗಡ್ಡಿ ತಿನ್ನೋದೇ ಬಿಟ್ಬಿಡ್ತೀರಿ ಏನು ರೀ ಹಂಗಂದ್ರೆ? ಹಾಂ, ಉಳ್ಳಾಗಡ್ಡಿ ತಿನ್ನೋದೇ ಎಷ್ಟು ಕಷ್ಟಪಟ್ಟಿದ್ದಾನೆ ರೈತ. ನೀರು ಹಾಸಿರ್ತಾನೆ, ಅದಕ್ಕೆ ಸೆದಿ ತೆಗೆಸಿರ್ತಾನೆ, ಕಸ ತೆಗೆಸಿರ್ತಾನೆ, ಬಿತ್ತಿರ್ತಾನೆ, ಹರಿಗಿರ್ತಾನೆ, ಬಾಡಿಗೆ ಕೊಟ್ಟಿರ್ತಾನೆ, ಕಟಾವು ಮಾಡಿಸಿರ್ತಾನೆ, ಎಣ್ಣೆ ಹೊಡೆದಿರ್ತಾನೆ, ಎಷ್ಟು ಕಷ್ಟಪಟ್ಟಿರ್ತಾನೆ ಗೊತ್ತಾ? 100,000 ರೂಪಾಯಿ ಖರ್ಚು ಮಾಡಿರ್ತಾನೆ ಸ್ವಾಮಿ ಅವನು. ಆ ರೈತನಿಗೆ ಸಿಗಬೇಕಾದ ಎಷ್ಟು ಸಿಗುತ್ತೆ ಗೊತ್ತಾ? ಮಾರಿದಾಗ ರೂಪಾಯಿದಲ್ಲಿ 10% ಸಿಗಬೇಕಾದರೂ ಕೂಡ ಕಷ್ಟ. ರೈತರ ಕಣ್ಣೀರನ್ನು ಒರೆಸೋದನ್ನು ಕಲಿಯಿರಿ. ರೈತರಿಗೆ ಕಣ್ಣೀರು ತರಿಸುವಂಥದ್ದನ್ನು ದಯವಿಟ್ಟು, ಎಜುಕೇಟೆಡ್ ಇವತ್ತೇನು ಪ್ರಜ್ಞಾವಂತ ಯುವಕರಿದ್ದೀರಿ, ಯುವತಿಯರಿದ್ದೀರಿ, ದಯವಿಟ್ಟು ಇನ್ನು ಮುಂದೆ ಅದನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಆ ಟಿಕ್ ಟಾಕಲ್ಲಿ ಏನೋ ಅಲ್ಲಿ ದಯವಿಟ್ಟು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದನ್ನು ಕೈ ಮುಗಿದು.